ಅದು ಹೇಳಿ ಕೇಳಿ ಬಡತನದಲ್ಲೇ ಬೆಂದು ಹೋಗಿರುವಂತಹ ಕುಟುಂಬ, ನಿತ್ಯ ನೂರಾರು ಸಮಸ್ಯೆಗಳು, ಸಂಕಷ್ಟಗಳು, ಇವೆಲ್ಲದರ ನಡುವೆ ಇದೀಗ ಕುಟುಂಬಕ್ಕೆ ಸಿಡಿಲಾಘಾತದಂತಹ ಪರಿಸ್ಥಿತಿ. ಬಡತನದ ಜೊತೆಗೆ ಅನಾರೋಗ್ಯದಿಂದಾಗಿ ಜೀವನವೇ ಸಾಕು ಎನ್ನುವ ಹಂತಕ್ಕೆ ಆ ಕುಟುಂಬ ತಲುಪಿದ್ದು ಸ ಹೃದಯಿಗಳ ನೆರವಿಗಾಗಿ ಎದುರು ನೋಡುತ್ತಾಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲದೆ, ಔಷಧಿಗೆ ಹಣವಿಲ್ಲದೆ ಬಡ ಕುಟುಂಬದ ಸಂಕಷ್ಟ. ಕಣ್ಣೀರಲ್ಲೇ ದಿನ ಕಳೆಯುತ್ತಿವೆ ಬಡ ಮುದಿ ಜೀವಗಳು. ನೊಂದು ಬೆಂದ ಕುಟುಂಬಕ್ಕೆ ಬೇಕಿದೆ ಸಹೃದಯಿಗಳ ಸಹಾಯ ಹಸ್ತ. ಬಡತನ ಅನ್ನೋದನ್ನು ಅನೇಕರು ಕಂಡಿದ್ದಾರೆ. ಆದರೆ ಕಿತ್ತು ತಿನ್ನುವ ಬಡತನದ ಜೊತೆಗೆ ಅನಾರೋಗ್ಯವೂ ಎದುರಾದಲ್ಲಿ ಬದುಕು ನಿರ್ವಹಿಸುವುದು ಹೇಗೆನ್ನುವುದು ಭಗವಂತನೇ ಬಲ್ಲ. ಅಂತಹ ಶೋಚನೀಯ ಸ್ಥಿತಿ ಬಡ ಕುಟುಂಬವೊಂದರದ್ದು. ಕುಂಬಳ ಆಶ್ರಯ ಕಾಲೋನಿ ನಿವಾಸಿ ಬಿಲ್ಲವ ಕುಟುಂಬಕ್ಕೆ ಸೇರಿದ ಪುಷ್ಪ ಎನ್ನುವ ಮಹಿಳೆಯ ಕುಟುಂಬ ಸಂಕಷ್ಟ ಸ್ಥಿತಿಗೆ ಸಿಲುಕಿ ಕಣ್ಣೀರಲ್ಲೇ ದಿನ ಕಳೆಯುತ್ತಿದೆ. ತನ್ನ ಅನಾರೋಗ್ಯ, ಮನೆಯಲ್ಲಿರುವ 90 ಮುದಿ ಜೀವ, ಜೊತೆಗೆ ಒಂದು ಕಿಡ್ನಿ ಕಳೆದುಕೊಂಡ ಪತಿಯ ಚಿಕಿತ್ಸೆಗೆ ಹಣ ಹೊಂದಾಣಿಕೆ ಮಾಡುವುದೇ ಹರಸಾಹಸ. ಅಕ್ಕಿ ತರಲು ಹಣವಿಲ್ಲದೆ ಮನೆಯಲ್ಲಿ ಅನ್ನ ಆಹಾರ ಸೇವಿಸದೆ 2-3 ದಿನ ಹಸಿದ ಹೊಟ್ಟೆಯಲ್ಲಿ ದಿನ ಕಳೆದ ನೆನಪು ಮರೆಯುವ ಎನ್ನುವಷ್ಟರಲ್ಲಿ ಮತ್ತದೇ ಕೊರಗು. ಕಳೆದ 20 ವರ್ಷಗಳ ಹಿಂದೆ ಕುಂಬಳ ಆಶ್ರಯ ಕಾಲೋನಿ ನಿವಾಸಿ ವಿಶ್ವನಾಥ್ ಎಂಬವರನ್ನು ಪುಷ್ಪ ವಿವಾಹವಾಗಿದ್ರು. ಆರಂಭದಲ್ಲಿ ಕಷ್ಟದ ಜೀವನವಾದರೂ ವಿಶ್ವನಾಥ್ ಅವರು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ವಾಚ್ಮ್ಯಾನ್ ವೃತ್ತಿಗೆ ಸೇರಿಕೊಂಡ ನಂತರ ಸಂಸಾರದ ಬಂಡಿ ಸುಸೂತ್ರವಾಗಿ ಮುನ್ನಡೆಯುತ್ತಿತ್ತು. ಆದರೆ 2 ವರ್ಷದ ಹಿಂದೆ ವಿಶ್ವನಾಥ್ ಅವರಿಗೆ ಅನಾರೋಗ್ಯ ಉಂಟಾಗಿ ತಾವೇ ಕಾರ್ಯನಿರ್ವಹಿಸುತ್ತಿದ್ದ ಆಸ್ಪತ್ರೆಯಲ್ಲಿ ಪರಿಶೀಲನೆ ನಡೆಸಿದಾಗ ಕಿಡ್ನಿಯಲ್ಲಿ ಗೆಡ್ಡೆ ಬೆಳೆದಿರುವುದು ಕುಟುಂಬಕ್ಕೆ ಆಘಾತವನ್ನುಂಟು ಮಾಡಿದೆ. ಎಲ್ಲ ಕೊಲೆ ತುಂಬ ಹೋಗ್ತು ಜೈ ದಿನ ಅವ್ರು ಇರ್ತೇವೆ. ಒಂದು 2 ತಿಂಗಳ ಮಟ್ಟ ಜೈ ದಿನ ಅವ್ರು ಇರ್ತೇವೆ. ಕಿಡ್ನಿದ್ದು ಇರ್ತೇವೆ. ಕಿಡ್ನಿದ್ದು ಇದ್ದದಾದ್ರೆ ಐದಕ್ಕ ಮನಿ ಮಗು ಇದ್ದಂತೆ ಮಸ್ತ್ ಸಮಯ ಐದಕ್ಕ ಇಲ್ಲಾಡೆಲ್ಲ ತಿನ್ನತ್ತೆ. ಇಲ್ಲಾಡೆ ತಿನ್ನತ್ತು ಯಾದಿ ತಿಂಗಳು ಹುಷಾರಿರ್ತೇವೆ. ಪಡಿಕೆ ಕೂಡ ಇಡ್ತೇವೆ ಹೋಗಿದ್ದೆ. ಐದಕ್ಕ ಪಡಿಕೆ ಬರ್ತಾನೆ ಅರ್ನಿಮಲ್ಲ ಅಪಕ ನಾನು ಹಾಸ್ಟೆಲ್ಗೆ ಹೋಗುತ್ತೆ. ಐದಕ್ಕ ಅರ್ನಿಮಲ್ಲ ಏನೋ ತುಂಬಿತು ಅಥವಾ ರೋಗ ತುಂಬ ಅಥವಾ ರೋಗ ಮಾಡ್ತು ಮಲ್ಲಾದ ಐದಕ್ಕೆ ಆಸ್ಪತ್ರೆಗೆ ಅದನ್ನೇನು ಕೂಡ ತೆಗಿತೀವಿ ಬೆಡ್ ಹಿಡಿದು ತೆಗಿತೀವಿ ಅಂತೇವೆ. ಐದಕ್ಕೆ ಆ ಒಂದು ಅಂಟಿ ಅಂಚೆನೆ ಹಿಡ್ತೀನಿ. ಐದಕ್ಕೆ ಎಂಕಿಲ ಡಾಕ್ಟರ್ ಸದಾನಂದ ಪೂಜಾರಿ ಬರ್ತದೆ. ಆರೆ ಎಂಕಿಲ ಜನ ಎಂಕಿಲೆಗೆ ಬೋರ್ಡ್ ಮಾಡಿ ವೈದ್ಯರು ಬರ್ತದೆ. ಆರೆ ಆಪ್ಷನ್ ಕೊನೆಯಪ್ಪ ಆರೆ ಬರ್ತದೆ ಸರಿ ಮಂತಿಗೆ ಕೊರಿಯೇರಿ ಕೊಟ್ಟು ಮತ್ತೆ ತಿಂಗಳು ಬರ ಚೇಂಜ್ ಕೂಡ ಮಾಡ್ತಾರೆ. ಭಾರಿ ಬಂಗ ಮಾಮಿನ ಮೇರೆ ಮಸ್ತೆ ಎಂಕಿಲ ಗಾಡಿ ತಾಕಿದ್ರೆ ಮಲ್ಲ ಬಂಗ ಅಂದ್ಬಿಟ್ಟು ಬೆನಿಯರ್ ಹೋಗ್ತೀವಿ ಹೀಗೆ ಹೋಗ್ತೀವಿ ಮಾಮಿನ ಪಡಿಕೆ ಏಳು ವರ್ಷ ಕರಿ ಮಾಮಿ 10-17 ವರ್ಷ ಒಂದು ಕಾರಿಲ್ಲ ಒಂದು ಕೈ ಬಲ ಇದ್ದಂದ್ರೆ ದಾದ ಪಾತ್ರೆ ಬಂದು ಮತ್ತೆ ಒಂದು 4 ವರ್ಷದ ಉಚ್ಚು ಪತ್ತು ಪೂರ ತೆಗೆದು ಹುಲ ಇಡಿ ಹಂಗೆ ಒಂದೆಟ್ಟಿ ನೈಟ್ ಇದೆ ಅಯ್ಯನ್ ತೆಗೆದು ಅನ್ಸುತ್ತೆ ಬೀದಿಲ್ಲ ಜೀವನ ಪ್ಯಾಡ್ ಗಂಜಿ ಮುನ್ನ ತಾಚು ಕೊಡ್ತಾ ಇರ ಪ್ಯಾಡ್ ಬಿಪಿದ ಮಾಡ್ತಾರೆ ಮತ್ತು ತಿಂಗಳು ಬರ ಬ್ಯಾಗ್ ಬ್ಯಾಗ್ ಕೊಡ್ತಾರೆ ಮಕ್ಕ ತಿಂಗಳು ಬರ ರಿಕ್ಷಾ ತಿಂಗಳು ತಿಂಗಳು ಎಲ್ಲ ಗೌರ್ಮೆಂಟ್ ಬತ್ತಿ ನಾನು
ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ 2 ಲಕ್ಷ ರೂಪಾಯಿ ಬೇಕಿರುವುದರಿಂದ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕುಟುಂಬ ಮುಂದಾಯಿತು. ಗೆಡ್ಡೆ ತೀವ್ರವಾಗಿ ಬೆಳೆದಿರುವುದರಿಂದ ಒಂದು ಕಿಡ್ನಿಯನ್ನು ವೈದ್ಯರ ಸೂಚನೆಯಂತೆ ತೆಗೆಯಲಾಯಿತು. ಚಿಕಿತ್ಸೆಯ ನಂತರ ವಿಶ್ವನಾಥ್ ಹಾಸಿಗೆ ಹಿಡಿದಿದ್ದಾರೆ. ಇದೇ ವೇಳೆ ಪುಷ್ಪಾ ಅವರು ಅಪಘಾತಕ್ಕೀಡಾಗಿ ಕಾಲು ಮುರಿತಕ್ಕೊಳಗಾದರು. ಇದು ಗಾಯದ ಮೇಲೆ ಬರೆ ಎಳೆದಂತಾಯಿತು. ಈ ನಡುವೆ ಪುಷ್ಪಾ ಅವರ ಅತ್ತೆ 90 ಹರಿಯದ ಕಮಲ ಅವರು ನಡೆದುಕೊಂಡು ತಮ್ಮ ಕೆಲಸಗಳನ್ನು ಮಾಡುವ ಸ್ಥಿತಿಯಲ್ಲಿಲ್ಲ. ಅವರ ಎಲ್ಲಾ ಕೆಲಸಗಳನ್ನು ಪುಷ್ಪಾ ಅವರೇ ಮಾಡಬೇಕಿದೆ. ಕಾಲು ತೀವ್ರ ನೋಯುತ್ತಿದ್ದರೂ ತನ್ನಿಂದ ಹೆಚ್ಚು ತೂಕದ ಪತಿಯನ್ನು ಒಂದು ಕಡೆಯಿಂದ ಎತ್ತಿಕೊಂಡೇ ಮನೆಯೊಳಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ಇನ್ನೊಂದೆಡೆ ಅತ್ತೆಯದ್ದೂ ಅದೇ ಕಥೆ. ಈ ಮುಗ್ಧ ಕುಟುಂಬದ ಶೋಚನೀಯ ಸ್ಥಿತಿ ಕಂಡಾಗ ಕಣ್ಣಂಚಿಂದ ಹನಿಗಳು ಸುರಿಯುತ್ತವೆ, ಕರುಳು ಚುರುಗುಟ್ಟುತ್ತೆ. ಪತಿ ವಿಶ್ವನಾಥ್ ಅವರಿಗೆ 2 ದಿನಕ್ಕೊಮ್ಮೆ 600 ರೂಪಾಯಿ ಬೆಲೆಯ ಪ್ಯಾಡ್ ಬದಲಾಯಿಸಬೇಕಿದೆ. 15 ದಿನಕ್ಕೊಮ್ಮೆ ದೇಹದೊಳಕ್ಕೆ ಹಾಕಿರುವ ಪೈಪ್ ಬದಲಾವಣೆಗೆ ವೆನ್ಲಾಕ್ ಆಸ್ಪತ್ರೆಗೆ ರಿಕ್ಷಾ ಮೂಲಕ ಹೋಗಿ ಬರಬೇಕಾದರೆ ಕನಿಷ್ಠ 350 ರೂಪಾಯಿ ಖರ್ಚಾಗುತ್ತದೆ. ಜೊತೆಗೆ ವೃದ್ಧೆ ಅತ್ತೆಯ ಔಷಧಿ, ಜೀವನ ನಿರ್ವಹಣೆ, ಹೀಗೆ ಒಂದಲ್ಲ ಎರಡಲ್ಲ ಸವಾಲಿನ ಮೇಲೆ ಸವಾಲುಗಳೇ ಪುಷ್ಪಾ ಅವರ ಕುಟುಂಬವನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ. ರಾತ್ರಿ ಕಳೆದು ಬದಲಾವಣೆಯ ಹೊಸ ದಿನಕ್ಕಾಗಿ ಕುಟುಂಬ ಎದುರು ನೋಡುತ್ತಿದ್ದರೂ ಭಗವಂತ ಮಾತ್ರ ಈ ಕುಟುಂಬಕ್ಕೆ ಕರುಣೆ ತೋರಿಸುತ್ತಿಲ್ಲ. ಒಟ್ಟಿನಲ್ಲಿ ಬಡತನವೆಂಬ ಬೇಗೆಯಲ್ಲಿ ಬೆಂದು ತುತ್ತು ಅನ್ನಕ್ಕೂ ಪರದಾಡುವ ಅನಾರೋಗ್ಯದಲ್ಲಿರುವ ಬಡ ಕುಟುಂಬವೊಂದಕ್ಕೆ ಬೇಕಿದೆ ಸಹೃದಯಿಗಳ ನೆರವು. ಸಹಾಯ ಮಾಡಲು ಇಚ್ಛಿಸುವವರು ಅಕೌಂಟ್ ನೇಮ್ ಪುಷ್ಪ, ಅಕೌಂಟ್ ನಂಬರ್ 3634100055539, ಐಎಫ್ಎಸ್ಸಿ ಕೋಡ್ CNRB 0003634, ಎಂಐಸಿಆರ್ ಕೋಡ್ 5750150050, ಕೆನರಾ ಬ್ಯಾಂಕ್ ಗ್ರಾಮ ಚಾವಡಿ ಬ್ರಾಂಚ್, ಮರ್ಸಿ ಕಾಂಪ್ಲೆಕ್ಸ್ ಗ್ರೌಂಡ್ ಫ್ಲೋರ್ ಆಪೋಸಿಟ್ ನ್ಯೂ ಪಜೆಟ್ ಚರ್ಚ್ ರೋಡ್. ಪುಷ್ಪಾ ವೈಫ್ ಆಫ್ ವಿಶ್ವನಾಥ್ ಆಶ್ರಯ ಕಾಲೋನಿ ಸೋಮೇಶ್ವರ ಪುರಸಭೆ ಕುಂಪಳ ಮಂಗಳೂರು.